ಬರ್ರಿ. ಭಾಳ ದಿನ ಆಯಿತು ಗಾರ್ಡನ್ ನೋಡಿಲ್ಲ. ಸೊ ಗಾರ್ಡನ್ ನೋಡ್ರಿ ನಮ್ದು ಎಷ್ಟು ಕ್ಲೀನ್ ಆಗೈತಿ. ಕ್ಲೀನ್ ಯಾಕೆ ಆಗೈತೆ ಅಂತಂದರೆ ನಿನ್ನೆ ಎಲ್ಲ ಸೃಷ್ಟಿ ನಿನ್ನೆ ಎಲ್ಲ ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ನನ್ನ ಹಸ್ಬೆಂಡು ಸೃಷ್ಟಿ ಸಾಕ್ಷಿ ಪ್ರೀತಮ್ ಇವರೆಲ್ಲ ಸೇರಿ ಕ್ಲೀನ್ ಮಾಡ್ಯಾರ. ನಾನಂತೂ ಕ್ಲೀನ್ ಮಾಡಿದ್ದಿಲ್ಲ, ಯಾಕಂದರೆ ಸ್ವಲ್ಪ ನನಗೆ ಆರಾಮ ಅನಿಸ್ತಿದ್ದಿಲ್ಲ. ನಾನು ಮಾಡ್ತೀನಿ ಬಟ್ ನಾನು ಮೇಲ್ಗಡೆ ಕೆಲಸ ಎಲ್ಲ ನಾನು ಮಾಡ್ತೀನಿ, ಗಾರ್ಡನ್ ಕೆಲಸ ಎಲ್ಲ ಅವ್ರು ಮಾಡ್ತಾರೆ. ಯಾವಾಗಲಾದರೂ ಸ್ವಲ್ಪ ನಾನು ಮಾಡ್ತೀನಿ. ಸೊ ನೋಡಿರಿ ಎಲ್ಲ ಫುಲ್ಲ ಕ್ಲೀನ್ ಆಗೈತಿ, ಸ್ವಲ್ಪ ಮೋಡ ಮೋಡ ಐತಿ. ನಮ್ಮ ಬೆಳಗಾವಿಯೊಳಗೆ ಭಾಳ ಫುಲ್ಲ ಜೋರ ಏನಪ್ಪ ಮಳೆ ಆಗ್ತಾ ಇದೆ, ನಿಮ್ಮ ಕಡೆ ಎಲ್ಲ ಹೆಂಗೈತಿ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಇದು ನೋಡಿರಿ ಇದು ನಂದು ಫೇವ್ರೇಟ್ ಐತಿ. ಯಾವುದಪ್ಪ ಇದು ಡ್ರ್ಯಾಗನ್ ವೀಲ ಫುಲ್ ಖಾರ ಅಂದರೆ ಖಾರ ಇದ್ದಿರ್ತೈತಿ, ಭಾಳ ಸೇರ್ತಾವ. ನಂಗೆ ಭಾಳ ಸೇರ್ತಾವಲ್ವ ಸೃಷ್ಟಿ ಸ್ಕೂಲಿಂದ ಬರೋಕ್ಕೆ ಮುಂದೆ ನಂಗೊಂದು ತೊಗೊಂಬಂದಾಳು, ನಂಗೆ ಭಾಳ ಇಷ್ಟ ಇವ. ನಾನು ಟೀ ಜೊತೆ ತಿಂತೇನೆ. ಖರ ಖರ ಹುಳಿ ಇರಂಗಿಲ್ಲ, ಖರ ಖರ ಇರ್ತೈತಿ, ನಂಗೆ ಖರ ಇದ್ದು ಭಾಳ ಇಷ್ಟ. ಸೊ ನೋಡಿರಿ ನಮ್ದು ಗಾರ್ಡನ್ ಹೆಂಗೈತೆ ಅಂತ ನಾನು ನಿಮಗೆ ಹೇಳಿದ್ದೆ. ಒಂದು 6 ಮಂತ್ ಆದಮೇಲೆ ಲಾನ್ ಐತಲ್ರಿ ಫುಲ್ ಮ್ಯಾಟ್ ಫಿನಿಶ್ ಬರ್ತೈತಂತ. ಇವಾಗ ನೋಡಿರಿ ಫುಲ್ ಮ್ಯಾಟ್ ಫಿನಿಶ್ ಬಂದೈತಿ. ಇನ್ನೂ 1-2 ಮಂತ್ ಹೋಯ್ತಂತಂದರೆ ಫುಲ್ಲ ಚಂದ ಎಲ್ಲ ಫಿಲ್ ಆಗ್ತೈತಿ ನೋಡಿರಿ. ಸೊ ಎಲ್ಲ ಕ್ಲೀನ್ ಮಾಡ್ಯಾರ, ಒಂದೊಂದು ಎಲ್ಲಿ ಬಿದ್ದಾವೆ ಇವಾಗ ಸಮೀಪಿಂದ ತೋರಿಸ್ತೇನೆ ನಾನು ನಿಮ್ಗೆ. ಈ ಕಡೆ ಎಲ್ಲ ನೋಡಿರಿ ಸ್ವಲ್ಪ ಮೋಡ ಐತಿ, ಬೆಳಕು ಜಾಸ್ತಿ ಇಲ್ಲ, ಅನ್ನಾನ ಜಾಸ್ತಿ ಕಾಣತ್ತು. ಇದು ನೋಡಿರಿ ಚಂದ ಗ್ರೀನಾಗಿ ಕಾಣಾಕತ್ತೈತಿ ಮಸ್ತ್. ಸೊ ಇಲ್ಲಿ ಫೋಟೋಸ್ ವಿಡಿಯೋಸ್ ಮಾಡ್ಬೇಕಂತಂದರೆ ಭಾರಿ ಸೂಪರಾಗಿ ಬರ್ತಾವ್ರಿ ನೋಡಿರಿ. ಅಲ್ಲೊಂದು ಪಾಟ್ ಇಟ್ಟೇವೆ ನಾವು, ಪಾಟ್ ಕ್ಲೀನ್ ಮಾಡ್ಬೇಕು. ಅದರೊಳಗೆ ಫುಲ್ ನೀರೆಲ್ಲ ಘನಾಗ್ಯಾವು, ಸೊ ಹೊಲಸಾಗ್ಯಾವು, ನೀರು ಚೇಂಜ್ ಮಾಡ್ಬೇಕಾಗ್ತೈತಿ ನಾವು. ಇವಾಗೇನು ಅಷ್ಟು ಬಿಸಿಲಿಲ್ಲ, ಎಲ್ಲ ಮೋಡ ಮೋಡ ಐತಿ, ಡೈಲಿ ಸ್ವಲ್ಪ ಸ್ವಲ್ಪ ಮಳೆ ಬರಾಕತೈತಿ ಈ ಕಡೆ. ಬಿಸಿಲಿತ್ತಂತಂದರೆ ಪಕ್ಷಿಗಳೆಲ್ಲ ಬಂದು ಅದರೊಳಗೆ ಆಟ ಆಡಿ ಸ್ನಾನ ಎಲ್ಲ ಮಾಡಿ ನೀರು ಕುಡಿದ್ಬಿಟ್ಟು ಹೋಗ್ತಾವೆ. ಸೊ ಅವಾಗ ನೀರು ಚೇಂಜ್ ಮಾಡಬೇಕು, ನಾಳೆ ನನ್ನ ಹಸ್ಬೆಂಡ್ ಮಾಡ್ತಾರೆ. ಸೊ ಬರ್ರಿ ಇವಾಗ ಮೇಲಿನ ಕೆಲಸ ಏನೈತಿ ಅಂತ ನೋಡೋಣ. ಸೊ ಮೇಲೆ ನಾನು ಅಡುಗೆ ಮಾಡಬೇಕು, ಅಡುಗೆ ಏನೇನು ಮಾಡ್ಬೇಕಂತ ನೋಡಬೇಕು. ನಾನು ಇವತ್ತು ಟೆಂಪಲ್ಗೆ ಹೋಗ್ಬಂದಿನಿ, ಇವತ್ತು ಸೋಮವಾರ ಐತಿ, ಕೆಲಸ ಮುಗಿಯಾಕಂತೂ ಫುಲ್ ಲೇಟ್ ಆತು ನನಗೆ. ಮಂಡೇ ಅಂತಂದ್ರೆ ಭಾಳ ಕೆಲಸ ಇದ್ದಿರ್ತೈತಿ, ಎಕ್ಸ್ಟ್ರಾ ಕೆಲಸ ಎಲ್ಲ ಇದ್ದಿರ್ತೈತಿ ನಂದು. ಸೊ ಎಲ್ಲ ಪೂರ್ತಿ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಳ ಟೆಂಪಲ್ಗೆಲ್ಲ ಹೋಗಿ ಬರ್ಬೇಕಂದ್ರೆ ಇಷ್ಟು ಲೇಟ್ ಆಯಿತು. ಬರೀ ಇವಾಗ ಮ್ಯಾಲೆ ಹೋಗೋಣ. ಹಂಗೆ ನಮ್ಮ ಗಾರ್ಡನ್ ಯಾರಿಗೆಲ್ಲ ಇಷ್ಟ ಅಲ್ರಿ ಅವರು ಬೇಗನ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಾಮೆಂಟ್ ಕೂಡ ಮಾಡಿರಿ. ಯಾರು ಕೂಡ ಕಾಮೆಂಟ್ ಮಾಡೋಂಗಿಲ್ಲ, ಸೊ ದಯವಿಟ್ಟು ಕಾಮೆಂಟ್ ಮಾಡಿರಿ. ವಿಡಿಯೋ ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗ್ತಿರ್ತೈತಿ. ಸೊ ಏನಪ್ಪ ಅಂತ ಅಂದರೆ ವಿಡಿಯೋಸು ಇತ್ತೀಚಿನ ವಿಡಿಯೋಸ್ ಡೈಲಿ ಹಾಕ್ತಿಲ್ಲ. ಸೊ ಇನ್ನು ಹಾಕೋಕ್ಕೆ ಟ್ರೈ ಮಾಡ್ತಿರ್ತೀನಿ, ಯಾಕಂತಂದರೆ ಸ್ವಲ್ಪ ನಂಗೆ ನಾನು ಫ್ಯಾಷನ್ ಡಿಸೈನರ್ ಕ್ಲಾಸಿಗೆ ಜಾಯ್ನ್ ಆಗೇನಿ. ಸೊ ಆಗಿ 1 ವರ್ಷ ಆಯಿತು ಲಾಕ್ಡೌನ್ ಇದ್ದಿದ್ದರಿಂದ ನಾನು ಕಂಪ್ಲೀಟ್ ಆಗೋದು. ಸೊ ಇವಾಗಂತೂ 2 ಮಂತ್ಸ್ ನಂಗೆ ಆರಾಮ ಇದ್ದಿದ್ದಿಲ್ಲ, ಹಾಗಾಗಿ ನಂಗೆ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗತ್ತು. ಸೊ ಟ್ರೈ ಮಾಡ್ತಿರ್ತೇನೆ ಆದಷ್ಟು. ಸ್ವಲ್ಪ ಏನಪ್ಪ ಅಂತಂದರೆ ನನ್ನ ಧ್ವನಿ ಸ್ವಲ್ಪ ನಿನ್ನೆ ನಾವು ಗೋವಾ ಹೋಗಿದ್ವಿ. ಸೊ ಗೋವಾ ವಿಡಿಯೋ ಹಾಕ ನಾನು ಯಾರೂ ನೋಡಿಲ್ಲ, ನೋಡಿರಿ ಪ್ಲೀಸ್ ದಯವಿಟ್ಟು ನೋಡಿ ಹಂಗಾಗೈತಂತ ಲೈಕ್ ಆದರೂ ಮಾಡಿರಿ. ಲೈಕ್ ಮಾಡೋಕ್ಕಂತೂ ಏನು ದುಡ್ಡು ಹತ್ತಂಗಿಲ್ಲ, ಪಟಾಪಟ್ ಅಂತ ಒಂದು ಲೈಕ್ ಮಾಡಿರಿ, ಕಮೆಂಟ್ ಕೂಡ ಮಾಡಿರಿ, ಇಷ್ಟ ಆದರೆ ಮಾಡಿರಿ, ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಿಲ್ಲ. ಸೊ ನಾವು ಏನಪ್ಪ ನಿಮ್ಗೆ ಒತ್ತಾಯಪೂರ್ವಕವಾಗಿ ಲೈಕ್ ಮಾಡಿರಿ ಅಂತ ಹೇಳೋಕ್ಕಾಗಲ್ಲ. ಸೊ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡ್ತಾರೆ. ಬರ್ರಿ ಇವಾಗ ನಾನು ಮ್ಯಾಲೆ ಏನೈತೆ ಅಂತ ನೋಡಬೇಕು. ಸೊ ಮ್ಯಾಲೆ ಅಡುಗೆ ಏನು ಮಾಡ್ಬೇಕಂತ ನೋಡಬೇಕು, ಆಮೇಲೆ ಕೆಲಸ ಅಂತ ಎಲ್ಲ ಮುಗ್ದೈತೆ, ಇನ್ನು ಅಡುಗೆ ಕೆಲಸ ಅಷ್ಟ. ಸೊ ನೀವು ದಯವಿಟ್ಟು ವಿಡಿಯೋಸ ಲೈಕ್ ಮಾಡಿರಿ, ಹಂಗೆ ಶೇರ್ ಕೂಡ ಮಾಡಿರಿ, ಕಮೆಂಟ್ ಕೂಡ ಮಾಡಿರಿ. ಮತ್ತು ಯಾರದು ಹೊಸಬ್ರು ಇದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಆಗೋದು ಮರಾಕೋಬಿಟ್ರಿ, ಸಬ್ಸ್ಕ್ರೈಬರ್ ಆಗಲಿ, ಯಾಕಂದರೆ ಆಲ್ರೆಡಿ ಇರೋದು ಸಬ್ಸ್ಕ್ರೈಬರ್ ಅಂತೂ ಇರೋದು ಕಡಿಮೆನ. ಸೊ ಬರೀ ಇವಾಗ ಮಾತಾಡಕತ್ತೀನಿ ಅಂತಂದರೆ ಫುಲ್ ಸ್ಟಾರ್ಟ್ ಆಗ್ತೈತಿ, ನಿಮಗೆ ಗೊತ್ತಿದ್ದಿರ್ಬೋದು. ನಾನು ಮಾತಾಡಿನ ಭಾಳ ದಿನ ಆಯಿತು, ಇನ್ನು ಮಾತಾಡೋಕ್ಕಂಗೆ ಸ್ಟಾರ್ಟ್ ಮಾಡಿ ಅಂತಂದ್ರೆ ನಿಲ್ಸಂಗಿಲ್ಲ. ಸೊ ನಾನು ಇದನ್ನು ಖಾಲಿ ಮಾಡಬೇಕು ಇವತ್ತಿಂದ, ಬರೀ ಮ್ಯಾಲೆ ಹೋಗೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಇವಾಗ ನಂದು ಅಡುಗೆ ಸ್ಟಾರ್ಟ್ ಆಗಿದ್ದ. ಸೊ ನಾನು ಮೊದಲಿಗೆ ಫಸ್ಟಿಗೆ ನಾನು ರೊಟ್ಟಿ ಮಾಡಾಕತ್ತೀನಿ, ಯಾಕಂತಂದರೆ ರೊಟ್ಟಿ ಲಾಸ್ಟಿಗೆ ಇಟ್ಕೊಂಡು ಅಂತಂದರೆ ಭಾಳ ಲೇಟ್ ಆಗ್ತೈತಿ. ಸೊ ನಾನು ಅಡುಗೆ ಮಾಡಬೇಕಂತಂದರೆ ರೊಟ್ಟಿ ಮಾಡೋದಿತ್ತಂತಂದರೆ ಫಸ್ಟ್ ರೊಟ್ಟಿ ಮಾಡ್ತೀನಿ, ಆಮೇಲೆ ರೈಸು ಸಾಂಬಾರೆಲ್ಲ ಮಾಡ್ತೀನಿ.
ಸೊ ಅದು ನೋಡ್ಬೋದು ನೀವು. ರೊಟ್ಟಿ ಮಾಡಾಕತ್ತೀನಿ ಆಲ್ರೆಡಿ ನಾನು, ಹಿಟ್ಟೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಹಿಂಗಾಗಿ ರೊಟ್ಟಿ ಪಟಾಪಟ್ ಅಂತ ರೊಟ್ಟಿ ರೆಡಿ ಮಾಡಬೇಕು. ಅದ್ರ ಜೊತೆಗೆ ನಾನು ಗ್ರೀನ್ ಚಿಲ್ಲಿ ಚಟ್ನಿ, ಆಮೇಲೆ ನಂದ ಫೇವ್ರೇಟ ಜುನ್ಕ, ಆಮೇಲೆ ರೈಸು, ಆಮೇಲೆ ಶಿರಾ ಮಾಡಿದ್ದು ನಾನು. ಸೊ ಇವಾಗ ಟೈಮ್ ಆಗಿದ್ದ 6 ಗಂಟೆ. ಸೊ ಟೈಮ್ ಆಗಿದ್ದ 6 ಗಂಟೆ. ಸೊ ನಾನು ಡೈಲಿ 6 ಗಂಟೆಯಿಂದ ಅಡುಗೆ ಸ್ಟಾರ್ಟ್ ಮಾಡ್ತೇನೆ. ಸೊ 8:30 ತನಕ ನಮ್ದು ಊಟ ಆಗಿರ್ಬೇಕು. 8:30 ಅಂತಂದರೆ ನನಗೆ ಊಟ ಬೇಕಾ, 8:30 ಮುಂದೆ ನಾನು ಊಟ ಮಾಡಂಗಿಲ್ಲ. ಲೇಟ್ ಆಯ್ತಂತಂದರೆ ಲೈಟಾಗಿ ನಾನು ಏನಾರು ತಿಂದ ಮಲಗ್ತೇನೆ. ಸೊ 8:00-7:30 ತನಕ ಫುಲ್ ಅಡುಗೆ ಎಲ್ಲ ಮುಗ್ದಿರಬೇಕು. 7:30 ಮುಂದೆ ನನಗೆ ಕಿಚನ್ ಒಳಗೆ ಬರೋಕ್ಕಾಗಂಗಿಲ್ಲ, ಅಡುಗೆ ಕೂಡ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ರೊಟ್ಟಿ ಮಾಡಾಕತ್ತೀನಿ. ಸೊ ನಮ್ಮ ಉತ್ತರ ಕರ್ನಾಟಕ ಸೈಡ ರೊಟ್ಟಿ ಅಂತಂದರೂ ಬೇಕಾ, ಮೊದಲಿಗೆ ನನಗೆ ರೊಟ್ಟಿ ಬೇಕಾ. ರೊಟ್ಟಿ ಇಲ್ಲ ಅಂತಂದರೆ ನಂದು ಊಟ ಕಂಪ್ಲೀಟ್ ಆಗಂಗಿಲ್ಲ. ಸೊ ರೊಟ್ಟಿ ಒಂದು 2-3 ದಿನ ಆಯ್ತಾ ಮಾಡಿದ್ದಿಲ್ಲ. ಇವಾಗ ನೋಡಿರಿ ರೊಟ್ಟಿ ಮಾಡಿನಂತಂದರೆ ಫುಲ್ ಬರ್ಷಂಕಟ್ಟೆ ಎಲ್ಲ ಫುಲ್ ಹೊಲಸಾಗ್ಬಿಡ್ತೈತಿ. ಸೊ ಹಿಟ್ಟೆಲ್ಲ ಬಿದ್ದ ಎಲ್ಲ ಘನಾಗಿರ್ತೈತಿ. ಮೊದಲಿಗೆ ಅದನ್ನು ಸ್ವಲ್ಪ ಎಲ್ಲ ನಾನು ಕ್ಲೀನ್ ಮಾಡಾಕತ್ತೀನಿ. ಕ್ಲೀನ್ ಮಾಡ್ಕೊಂಬಿಟ್ಟ ಆಮೇಲೆ ಇಲ್ಲಿ ನೋಡಿರಿ ನಾನು ಗ್ರೀನ್ ಚಿಲ್ಲಿ ಚಟ್ನಿ ಮಾಡಾಕತ್ತೀನಿ. ಸೊ ರೊಟ್ಟಿ ಜೊತೆ ಸೂಪರ್ ಆಗಿರ್ತೈತ್ರಿ, ವಾವ್, ಭಾರಿ ಅಂದರೆ ಭಾರಿ ಟೇಸ್ಟಿ ಆಗಿರ್ತೈತಿ. ಸೊ ನಂಗೆ ಗ್ರೀನ್ ಚಿಲ್ಲಿ ಚಟ್ನಿ ಅಂತಂದರೆ ಭಾಳ ಇಷ್ಟ. ಇವಾಗ ನೋಡಿರಿ ನಾನು ಆಯಿಲ್ ಹಾಕಿದ್ದು ಸ್ವಲ್ಪ, ಅದೇ ತವೆಗನ ತವೆ ಅಂತಂದರೆ ರೊಟ್ಟಿ ಬೇಯಿಸೋದ ನಮ್ಮ ಕಡೆ ತವಾ ಅಂತೀವಿ, ಸಾರಿ ತವಾ ಅಂತೀವಿ. ಸೊ ಫಸ್ಟಿಗೆ ನಾನು ಆನಿಯನ್ ಹಾಕಿನಿ. ಆಲ್ರೆಡಿ ನಾನು ಗ್ರೀನ್ ಚಿಲ್ಲಿ ಚಟ್ನಿ ನಮ್ಮ ಕಡೆ ಹೆಂಗೆ ಮಾಡ್ತೀವಿ ಅಂತ ನಾನು ವಿಡಿಯೋ ಹಾಕಿನಿ, ಯಾರು ನೋಡಿಲ್ಲ ಅವ್ರು ನೋಡಿರಿ. ನೆಕ್ಸ್ಟ್ ಬೆಳ್ಳುಳ್ಳಿ, ಆಮೇಲೆ ಗ್ರೀನ್ ಚಿಲ್ಲಿ ಸ್ವಲ್ಪ ಚಂದ ಇದನ್ನು ಗೋಲ್ಡನ್ ಬ್ರೌನ್ ಆಗೋದನ್ನು ಫ್ರೈ ಮಾಡ್ಕೋಬೇಕಾಗ್ತೈತಿ. ಒಂದು ಅರ್ಧ ಹಣ್ಣಾಗಿರೋವಂಥದ್ದು ಟೊಮೆಟೊ ಹಾಕಿನಿ. ಸೊ ಹಣ್ಣಾಗಿಲ್ಲ, ಹಸಿ ಇದ್ದಿದ್ರೂ ನಡೀತೈತಿ, ಇನ್ನೂ ಟೇಸ್ಟ್ ಆಗ್ತೈತಿ ಹಸಿ ಟೊಮೆಟೊ ಹಾಕೋದ್ರಿಂದ. ಸೊ ನೋಡಿರಿ ಇವಾಗ ಫ್ರೈ ಮಾಡ್ಕೊಂಡಾಯ್ತು, ಸ್ವಲ್ಪ ತಣ್ಣಗಾದಮೇಲೆ ನಾನು ಒಂದು ರೌಂಡ ಮಿಕ್ಸರ್ ಮಾಡ್ಕೋತೀನಿ. ಜಾಸ್ತಿ ಇದನ್ನು ನೈಸಾಗಿ ರುಬ್ಬೋದಿಲ್ಲ, ಸರಿಯಾಗಿಲ್ಲ, ತರಿ ತರಿ ಆಗಿರಬೇಕು. ಸೊ ನೆಕ್ಸ್ಟ್ ನಾನಿಲ್ಲಿ ಜುನ್ಕ ರೆಡಿ ಮಾಡಾಕತ್ತೇನೆ ನೋಡಿರಿ. ಒಂದು ಕಡೆ ಇಟ್ಟೇನಿ, ಅದಕ್ಕೆ ನಾನು ಗ್ರೀನ್ ಚಿಲ್ಲಿ ನೆಕ್ಸ್ಟ್ ನಾನು ಚಿಟಿಕೆ ಅಷ್ಟು ಜೀರಿಗೆ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕಿ ಇದ್ರೊಳಗಡೆ ನಾನು ಸ್ವಲ್ಪ ಸ್ವಲ್ಪ ಜಜ್ಕೊರಾಗತ್ತೆ ನೋಡಿರಿ. ಭಾರಿ ಅಂದರೆ ಭಾರಿ ಟೇಸ್ಟಿ ಆಗ್ತೈತಿ ಜುನ್ಕಾಗ ಈ ಥರ ಮಾಡಿ ಹಾಕೋದ್ರಿಂದ. ಸೊ ನಾವು ಫಸ್ಟಿಗೆ ಸ್ವಲ್ಪ ಜೀರಿಗೆ, ಆನಿಯನ್ನು, ಆಮೇಲೆ ಸಾಲ್ಟ್, ಭಾಳ ಅಂದರೆ ಭಾಳ ಈಸಿ ಐತಿ, ಬೇಗನೆ ಆಗುವಂಥದ್ದಿದ. ಸೊ ಮನೆಯಲ್ಲಿ ವೆಜಿಟೇಬಲ್ ಏನಿಲ್ಲ ಅಂತಂದರೆ ಈ ಥರ ನಾನು ಮಾಡ್ತೀನಿ. ಸೊ ವೆಜಿಟೇಬಲ್ ಅಂತೂ ಎಲ್ಲ ಖಾಲಿ ಆಗಿತ್ತು, ಅದಕ್ಕೆ ಇದು ಐಡಿಯಾ ಬಂತು. ಸೊ ಜುನ್ಕ ಅಂತೂ ಎಲ್ಲರಿಗೂ ಇಷ್ಟ ನಮ್ಮ ಮನೆ ಒಳಗೆ. ನೆಕ್ಸ್ಟ್ ನಾನು ಅದಕ್ಕೆ ಜಜ್ಜಿರೋಂದಾದ ಗ್ರೀನ್ ಚಿಲ್ಲಿ, ಆಮೇಲೆ ಸ್ವಲ್ಪ ಜೀರಿಗೆ ಇತ್ತಲ್ರಿ ಅದು ಹಾಕಿದೆ, ಸ್ವಲ್ಪ ಟರ್ಮರಿಕ್ ಪೌಡ್ರು, ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿನಿ ನೋಡಿರಿ ನಾನು. ಸೊ ನೆಕ್ಸ್ಟ್ ನಾನು ಇಲ್ಲಿ ರೈಸ್ ಮಾಡಾಕತ್ತೀನಿ, ಜೀರಾ ರೈಸ್. ಸೊ ಇದಕ್ಕೆ ನಾನು ಇದ್ರ ಜೊತೆಗೆ ಸಾಂಬಾರು ಮಾಡಂಗಿಲ್ಲ, ಯಾಕಂತಂದರೆ ಇವ್ರಿಗೆಲ್ಲ ಫ್ರೈಡ್ ರೈಸ್ ಬೇಕಾಗೈತಿ. ಸೊ ಫ್ರೈಡ್ ರೈಸ್ ಇತ್ತಂತಂದ್ರೆ ಅದ್ರ ಜೊತೆಗೆ ಸಾಂಬಾರು ಏನೂ ಬೇಕಾಗಂಗಿಲ್ಲ. ನಾನು ಫ್ರೈಡ್ ರೈಸ್ ಮಾಡಂಗಿಲ್ಲ, ಸಾರಿ, ಪ್ರೀತಮ್ ಆಮೇಲೆ ಸಾಕ್ಷಿ ಸೃಷ್ಟಿ ಫ್ರೈಡ್ ರೈಸ್ ಮಾಡ್ತಾರೆ. ಸೊ ಅದಕ್ಕೆ ವೆಜಿಟೇಬಲ್ ಏನೂ ಇದ್ದಿದ್ದಿಲ್ಲ, ಖಾಲಿ ಆಗೈತಿ. ಪ್ರೀತಮ್ಮ ನನ್ನ ಹಸ್ಬೆಂಡ ಇಬ್ಬರು ಹೋಗ್ಯಾರ ವೆಜಿಟೇಬಲ್ಸ್ ಎಲ್ಲ ತೊಗೊಂಬರಕ್ಕೆ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಸೊ ಇಲ್ಲಿ ಜುನ್ಕ ರೆಡಿಯಾಗತ್ತೈತಿ. ಸೊ ನೀರು ಒಂದು ಕುದಿ ಬಂದಮೇಲೆ ಸೃಷ್ಟಿ ಸಕಾಶನ ಬೇಸನ್ ಇರ್ತದಲ್ರಿ ಕಡಲೆ ಹಿಟ್ಟ, ಸೊ ಅದನ್ನು ಸೃಷ್ಟಿ ಸಕಾಶನ ಅದರೊಳಗೆ ಮೇಲಿಂದ ಹಾಕಾಕತ್ತಾಳು. ಸೊ ಈ ಥರ ಮಾಡೋದ್ರಿಂದ ಭಾಳ ರುಚಿ ಆಗ್ತೈತಿ. ಇಲ್ಲ ಈ ಥರ ನಿಮ್ಗೆ ಆಗಲಿಲ್ಲ ಅಂತಂದರೆ ನೀವು ನೀರೊಳಗೆ ಇದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೊಂಡು ನೀವು ಮೇಲ್ಗಡೆಯಿಂದ ಹಾಕಿದ್ರು ಕೂಡ ಸೂಪರಾಗಿ ಆಗ್ತೈತಿ. ಸೊ ಇಲ್ಲಿ ನೋಡಿರಿ ಇವಾಗ ಒಂದು 5 ನಿಮಿಷ ನೀವು ಇದನ್ನು ಇಡಬೇಕಾಗ್ತೈತಿ ಪ್ಲೇಟ್ ಮುಚ್ಚೆ, ಭಾಳ ಸೂಪರಾಗಿ ಆಗ್ತೈತಿ, ಭಾಳ ಟೇಸ್ಟಿ ಆಗ್ತೈತೆ ಇದರ ರೊಟ್ಟಿ ಜೊತೆ. ಸೊ ಯಾರು ಟ್ರೈ ಮಾಡಿಲ್ಲ ಅವ್ರು ಟ್ರೈ ಮಾಡಿರಿ. ಆಲ್ರೆಡಿ ಒಂದು 2 ರೆಸಿಪಿ ಹಾಕಿ ನಾನು ಮೇಲ್ಗಡೆ ಅಂದರೆ ಸ್ವಲ್ಪ ಕೊತ್ತಂಬರಿ, ಇದಕ್ಕೆ ಬೇಕಂದರೆ ನೀವು ಹಸಿ ಕೊಬ್ಬರಿ ಕೂಡ ನೀವು ಹಾಕ್ಬೋದು. ಸೊ ಈ ಸೈಡ ರೈಸ್ ಅಂತೂ ರೆಡಿ ಆಯಿತಾ. ಈ ಕಡೆ ನೋಡಿರಿ, ಇಲ್ಲಿ ನಾನು ಶಿರಾ ಮಾಡಾಕತ್ತೀನಿ. ಶಿರಾ ಅಂತಂದರೆ ಕೇಸರಿ ಭಾತ, ಸೊ ನಮ್ಮ ಕಡೆ ಶಿರಾ ಅಂತೀವಿ. ಸೊ ಮಂಡೆ ಆಗಿದ್ದರಿಂದ ಮಂಡೆ ಒಂದಿನ ನಾನು ಸ್ವೀಟ್ ಮಾಡ್ತೀನಿ. ಸೊ ದೇವರಿಗೆ ನೈವೇದ್ಯ ಮಾಡೋಕ್ಕೆ ನಂಗೆ ಬೇಕಾಗಿರ್ತೈತಿ. ಸೊ ಇದು ಕಾಳ, ಕಡಲೆಕಾಳ, ಗ್ರೀನ್ ಕಾಳ. ನಾನು ಅದನ್ನು ಕೂಡ ನೈಟ್ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೆನೆ ಹಾಕಿಡಾಕತ್ತೀನಿ, ಯಾಕಂತಂದರೆ ಸೊ ನಾಳೆ ಬೆಳಗ್ಗೆ ಬೇಕಾಗ್ತೈತಿ. ಅದಕ್ಕೆ ನಾನು ನಾಳೆ ಬೆಳಗ್ಗೆ ಬೇಕಾಗ್ತೈತಿ. ಎಲ್ಲ ರೆಡಿ ಆಗೈತೆ ನೋಡಿರಿ ನಮ್ಮ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಎಲ್ಲ ಅಡುಗೆ ರೆಡಿ ಆಗೈತಿ. ಸೊ ನಿಮಗೆ ನಂದು ವ್ಲಾಗ್ ಇಷ್ಟ ಆದರೆ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಕೂಡ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಆಗಿರಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ, ಸೇಫ್, ಟೇಕ್ ಕೇರ್, ಲವ್ ಆ್ಯಂಡ್ ಬಾಯ್ ಬಾಯ್.